students, corporate accounting, third semester BCom, NEP syllabus, one 12 marks question guarantee barutte nimge. Idralli 2020-22 nalli one question kottidare. Question quick aagi odana. Yenen maadbeku anta amale heli. The balance sheet of Siri Limited as on 31st of December 2020 as follows. Equity shares of Tenny, General Reserve, Profit and Loss Accounts, Sundry Creditors, Bills Payable, Land Building, Plant Machinery, Furniture, Investment, Current Assets. Additional information. Net Profit after Taxation 2018 1,30,000, including Abnormal Loss of 15,000, 2019 1,25,000, 2020 1,50,000. Nodi 3 varsha profit kodidare. Normal rate of return is 15%. Current assets are to be taken at rupees 4,50,000. More adjustment. Ascertain the value of goodwill under 3 years purchase of simple adjusted average profit, 5 years purchase of super profit, capitalization of super profit, annuity of super profit taking annuity factor of rupee 1 for 3 years at 15% as 2.2832. ಇಲ್ಲ ಸರ್ ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಹೇಳಿದ ತಕ್ಷಣ ನಮಗೆ 5 ಸ್ಟೆಪ್ಸ್ ನಾಕು ಬರಬೇಕು ಈ 5 ಸ್ಟೆಪ್ಸ್ ನ ನಾನು ಬ್ಯೂಟಿಫುಲ್ ಆಗಿ ಹೇಳ್ಕೊಡ್ತೀನಿ ಮೀನಿಂಗ್ಫುಲ್ ಆಗಿ ಹೇಳ್ಕೊಡ್ತೀನಿ ಯಾಕೆ ಹಿಂಗ್ ಮಾಡಬೇಕು ಯಾಕೆ ಏನ್ ಅಮೌಂಟ್ ಇದು ಅಂತ ಹೇಳ್ಕೊಡ್ತೀನಿ ಕ್ಲಿಯರಾ ಈಗ ಫಸ್ಟ್ ಯಾವುದೇ ಮೆಥಡ್ ಅಲ್ಲಿ ಆಗಿರ್ಲಿ ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಈಗ ನಮಗೆ ಇಯರ್ ಕೊಟ್ಟಿದ್ದಾನೆ ಯಾವ್ಯಾವ ಇಯರ್ ಪ್ರಾಫಿಟ್ ಕೊಟ್ಟಿದ್ದಾನೆ ಅಂದ್ರೆ 2018 ಕೊಟ್ಟಿದ್ದಾನೆ 2019 ಕೊಟ್ಟಿದ್ದಾನೆ 2020 ಕೊಟ್ಟಿದ್ದಾನೆ ಕರೆಕ್ಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಎಷ್ಟೆಷ್ಟು ಕೊಟ್ಟಿದ್ದಾನೆ 1,30,000 ಕೊಟ್ಟಿದ್ದಾನೆ ಕರೆಕ್ಟ್ ಹಾಗೆ 1,25,000 ಕೊಟ್ಟಿದ್ದಾನೆ ಕೊಟ್ಟಿದಾರ ಹಾಗೆ 1,50,000 ಕೊಟ್ಟಿದ್ದಾರೆ ಕೊಟ್ಟಿದಾರೇನಪ್ಪ ಕೊಟ್ಟಿದ್ದಾರೆ ಆದ್ರೆ 2018 ಅಲ್ಲಿ 1,30,000 ಪ್ರಾಫಿಟ್ ಕೊಟ್ಟು ಏನಂತ ಹೇಳಿದಾನೆ ಇನ್ಕ್ಲೂಡಿಂಗ್ ಅಬ್ನಾರ್ಮಲ್ ಲಾಸ್ ಆಫ್ 15,000 ಅಂದ್ರೆ ಈ 1,30,000 ಯಾವುದೋ ಒಂದು ಅಬ್ನಾರ್ಮಲ್ ಲಾಸ್ ಆಗಿದೆಯಂತೆ ಅಬ್ನಾರ್ಮಲ್ ಲಾಸ್ ಅಂದ್ರೆ ಏನು ಅಂದ್ರೆ ಯಾವಾಗ್ಲೋ ಒಂದ್ಸರಿ ಆಗುವಂತ ಲಾಸ್ ಗೋಡೌನ್ ಅಲ್ಲಿ ಸ್ಟಾಕ್ ಇಟ್ಟಿದ್ದೆ ಸುಟ್ಟೋಯ್ತು 15,000 ಗೂಡ್ಸ್ ಅಬ್ನಾರ್ಮಲ್ ಹೌದಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಲಾರಿನಲ್ಲಿ ಗೂಡ್ಸ್ ಸಾಗಿಸ್ತಾ ಇತ್ತೆ 15,000 ಆಕ್ಸಿಡೆಂಟ್ ಆಗಿ ಅಲ್ಲಿ ಹೋಯ್ತು ಇದೆಲ್ಲ ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ ನಮ್ಮ ನೆಗ್ಲಿಜೆನ್ಸಿ ಇಂದ ಆಗುವಂತ ಲಾಸಸ್ ಯಾವಾಗ್ಲೂ ಅಂತ ಲಾಸ್ ನ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬಾರ್ದು ಆದ್ರೆ ಅವನೇನ್ ಮಾಡಿದ್ದ ಮೈನಸ್ ಮಾಡಿಬಿಟ್ಟಿದ್ದ ಲಾಸ್ ಅಂದ್ರೆ ಏನು ಪ್ರಾಫಿಟ್ ಅಲ್ಲಿ ಏನಾಗಿರುತ್ತಪ್ಪ ಲಾಸ್ ಆಗಿರುತ್ತೆ ಅದೇ ಅಬ್ನಾರ್ಮಲ್ ಪ್ರಾಫಿಟ್ ಅಂದ್ರೆ ಆಡ್ ಆಗಿರುತ್ತೆ ಲಾಸ್ ಆಗಿದ್ರೆ ಮೈನಸ್ ಆಗಿರುತ್ತೆ ಮೈನಸ್ ಆಗಿರೋದಕ್ಕೆ ನಾವೇನ್ ಮಾಡಬೇಕು ಅಬ್ನಾರ್ಮಲ್ ಲಾಸ್ 15,000 ರುಪೀಸ್ ನ ಈ 2018 ಅಲ್ಲಿ ಮಾತ್ರ ಆಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಪ್ರಾಫಿಟ್ 1,45,000 ಇದು ಅಷ್ಟೇ ಇರುತ್ತೆ 1,25,000 ಇದು 1,50,000 ನೋಡಿ ಪ್ರಾಫಿಟ್ ನೋಡಿ 2018 ಅಲ್ಲಿ 1,45,000 ಇತ್ತು 19 ಅಲ್ಲಿ ಏನಾಗಿದೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಮತ್ತೆ 20 ಅಲ್ಲಿ ಏನಾಗಿದೆ ಅಂದ್ರೆ ಪ್ರಾಫಿಟ್ ಏನಾಗಿದೆ ಒಂದು ಜಾಸ್ತಿ ಒಂದು ಮೇಲೆ ಕೆಳಗೆ ಮೇಲೆ ಹಾಗಾದ್ರೆ ನಾವು ಎಂತ ಮೆಥಡ್ ಅಲ್ಲಿ ಮಾಡ್ತೀವಿ ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಮಾಡ್ತೀವಿ ಕರೆಕ್ಟ್ ಹಾಗಾದ್ರೆ ನಾವು ಆವರೇಜ್ ಪ್ರಾಫಿಟ್ ಇದನ್ನ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 3 ವರ್ಷದ ಟೋಟಲ್ ಮಾಡಿ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ 10, 6, 8, 12, 4,20,000 ಬರ್ತದೆ ಕರೆಕ್ಟ್ ಬರ್ತದೆ ಡಿವೈಡೆಡ್ ಬೈ ಎಷ್ಟು ವರ್ಷದ ಪ್ರಾಫಿಟ್ ಇದು 3 ಇಯರ್ಸ್ ಎಷ್ಟು ಬರುತ್ತೆ ಅಲ್ಲಿಗೆ ಆವರೇಜ್ ಪ್ರಾಫಿಟ್ ಎಷ್ಟಪ್ಪ ಬಂತು ನಮ್ಗೆ 1,40,000 ಬರುತ್ತೆ ಕ್ಲಿಯರಾ ಫಸ್ಟ್ ಸ್ಟೆಪ್ ಆಯ್ತು ಎರಡನೇ ಸ್ಟೆಪ್ ಏನದು ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಅಂತ ಏನು ಸರ್ ಇದೊಂದು ಅಂದ್ರೆ ಸರ್ ಬಂಡವಾಳ ಎಷ್ಟು ಹಾಕಿದ್ವಿ ಏನದು
ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನು, ಈ ಬಿಸ್ನೆಸ್ ನಲ್ಲಿ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅದನ್ನ ಮಾಡಬೇಕು ಅಂದ್ರೆ ನಮಗೆ ಟೋಟಲ್ ಅಸೆಟ್ಸ್ ಎಷ್ಟು ಹಾಕಿದ್ವಿ, ಅದ್ರ ಇವತ್ತಿನ ಬೆಲೆ, ವ್ಯಾಲ್ಯೂ ಆಫ್ ಟೋಟಲ್ ಅಸೆಟ್ಸ್. ಓಕೆನಾ, ನೋಡಿ ಈ ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಮಾಡಬೇಕಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿತ್ತಂತೆ ನಮ್ಮ ಹತ್ರ, 2 lakhs ಇತ್ತಂತೆ. ಆಮೇಲೆ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿತ್ತು, 1 lakh. ಆಮೇಲೆ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 1 lakh. ಆಮೇಲೆ ಇನ್ವೆಸ್ಟ್ಮೆಂಟ್ಸ್ 1 lakh. ಕರೆಂಟ್ ಅಸೆಟ್ಸ್ ಎಷ್ಟಂತೆ, 4 lakhs. ಆದ್ರೆ ಅಡ್ಜಸ್ಟ್ಮೆಂಟ್ ನೋಡಿ ಒಂದ್ಸಾರಿ, ಅಡ್ಜಸ್ಟ್ಮೆಂಟ್ ನೋಡಿದ್ರೆ ನಮ್ಮ ಹತ್ರ ಕರೆಂಟ್ ಅಸೆಟ್ಸ್ ಎಷ್ಟಿದೆ, 4 lakh 50. ಅಲ್ಲಿ ಎಷ್ಟಿತ್ತು, 4 lakh. ಅದಕ್ಕೆ ನಾವು ಎಷ್ಟು ಹಾಕೋಣ, 4 lakh 50,000 ಅರ್ಥ ಆಗ್ತಿದ್ಯಾ, ಆಲ್ ಆಫ್ ಯು ಗಾಟ್ ಇಟ್ ಆರ್ ನೋ? ಆದ್ರೆ ಇಲ್ಲಿ ಎಲ್ಲ ಸರಿಯಾಗಿದೆ ಹಾಕೊಳ್ಳಿ. ಓಕೆನಾ, ಈಗ ಇನ್ವೆಸ್ಟ್ಮೆಂಟ್ಸ್ ನ ಹಾಕೋಬಾರ್ದು, ಕಾರಣ ಏನು ಅಂತ ಹೇಳ್ತೀನಿ. ಒಂದೇ ಒಂದು ನಿಮಿಷ. ಇಲ್ಲಿ ನಾನು ಯಾಕೆ ಇನ್ವೆಸ್ಟ್ಮೆಂಟ್ಸ್ ನ ತಗೊಂಡಿಲ್ಲ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ಸ್ ನ ನಾವು ತಗೋಬಾರ್ದು. ಕಾರಣ ಏನು ಅಂದ್ರೆ, ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಅಸೆಟ್ಸ್, ಬಿಸ್ನೆಸ್ ಅಸೆಟ್ಸ್ ಮೇಲೆ ಹಾಕಿದೀವಿ, ಆ ಅಸೆಟ್ಸ್ ಇಂದ ನಾವು ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತಾ ಇದೀವಿ ಅದನ್ನ ನೋಡ್ಬೇಕಾಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಹಾಕಿದ್ರೆ, ಓಕೆನಾ, ಏನ್ ಹಾಕಿದ್ರೆ, ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಆ ಇನ್ವೆಸ್ಟ್ಮೆಂಟ್ ನಿಮ್ಗೆ ಏನ್ ಕೊಡುತ್ತಪ್ಪ, ಲಾಭ ಕೊಡುತ್ತೆ. ಅದು ಬಿಸ್ನೆಸ್ ಪ್ರಾಫಿಟ್ ಅಲ್ಲ, ಬಿಸ್ನೆಸ್ ಪ್ರಾಫಿಟ್ ಅದು ಅಲ್ಲ. ಅದಕ್ಕೋಸ್ಕರ ನಾನು ಇನ್ವೆಸ್ಟ್ಮೆಂಟ್ ನ ಹಾಕಿಲ್ಲ. ಆದ್ರೆ ಕರೆಂಟ್ ಅಸೆಟ್ಸ್ 450,000 ತಗೊಳ್ಬೇಕಾಗುತ್ತೆ. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ 4 lakh ಇದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟಿದೆ, 4.5 lakh ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟಿದ್ರೆ ಅಷ್ಟು ತಗೊಳ್ಬೇಕಾಗುತ್ತೆ. ಅಂದ್ರೆ ನಮ್ಮ 4 lakh ಅಸೆಟ್ಸ್ ಎಷ್ಟಕ್ಕೆ ಸೇಲ್ ಆಗ್ಬೋದು ಇವತ್ತು, 4.5 lakh ಆಗ್ಬೋದು. ಹಾಗಾದ್ರೆ ಇವತ್ತಿನ ಬಂಡವಾಳ ನಮ್ದು ಎಷ್ಟು, 4 lakh ಕರೆಂಟ್ ಅಸೆಟ್ ಅಲ್ಲ, ಎಷ್ಟು, 4.5 lakh. ಈಗ ಟೋಟಲ್ ಮಾಡಿ ಎಷ್ಟ್ ಬರುತ್ತಾ ಹೇಳಿ, 8 lakh 50,000. ಇದರಲ್ಲಿ ಔಟ್ ಸೈಡ್ ಲಯಬಿಲಿಟಿ ಅಂದ್ರೆ ಹೊರಗಡೆಯಿಂದ ತಂದಿರೋ ಸಾಲಗಳು, ಔಟ್ ಸೈಡ್ ಲಯಬಿಲಿಟೀಸ್. ಔಟ್ ಸೈಡ್ ಲಯಬಿಲಿಟೀಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಪ್ರಾಬ್ಲಮ್ ನಲ್ಲಿ ನಮಗೆ ಸಂಡ್ರಿ ಕ್ರೆಡಿಟಾರ್ಸ್ ಎಷ್ಟಿದೆಯಪ್ಪ, 80,000. ಹಾಗೆ ಬಿಲ್ಸ್ ಪೇಯಬಲ್ 20,000. ಎರಡೇ ಇರೋ, ಬೇರೆ ಕಡೆಯಿಂದ ತಂದಿರೋ ಸಾಲಗಳು ಎಷ್ಟಪ್ಪ, 1 lakh ತಂದಿದ್ವಿ. ಅದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 7 lakh 50,000 ಬರುತ್ತೆ. ಕರೆಕ್ಟಾ? ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಬಿಗ್ ದೊಡ್ಡದಾಗಿ ಮೈನಸ್ ಅಂತ ಆಗ್ತಾ ಇದ್ದೀನಿ, ಏನಿದು ಅಂದ್ರೆ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್. ಏನಿದು ಸಿವೈ ಅಂದ್ರೆ ಏನೋ, ಕರೆಂಟ್ ಇಯರ್ ನೋಡಿ, 18, 19, 20. ಈ 20 ಅಲ್ವಾ ನಮ್ದು ಈ ವರ್ಷದ ಪ್ರಾಫಿಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ 31st March 2020 ಅಂತ ಇದೆ. ಕರೆಕ್ಟಾ? ಈ ವರ್ಷದ ಪ್ರಾಫಿಟ್ ಅಲ್ಲಿ ಅರ್ಧ ಅಮೌಂಟ್ ಮೈನಸ್ ಮಾಡಬೇಕು. ಈ ವರ್ಷದ ಪ್ರಾಫಿಟ್ ಎಷ್ಟಿದೆ, ಎಷ್ಟಿದೆ ರೀ, 1,50,000 ಇದೆ. ಇದರಲ್ಲಿ ಅರ್ಧ ತೆಗೆದು ಬಿಡಿ, ಎಷ್ಟು ಬರುತ್ತಪ್ಪ, 75,000 ಬರುತ್ತೆ. ಹಾಗಾದ್ರೆ ಇನ್ ಎಷ್ಟಪ್ಪ ಬರುತ್ತೆ, 6,75,000 ಬರುತ್ತೆ. ಇದನ್ನ ನಾನು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತೀನಿ. ಆವರೇಜ್ ಆಗಿ ನಾವು ಇಷ್ಟು ಬಂಡವಾಳ ಹಾಕಿದ್ವಿ. ಅರ್ಥ ಆಗ್ತಿದ್ಯಾ? ನಿಮ್ಗೆಲ್ರಿಗೂ ಒಂದು ಕ್ವಶನ್ ಬರ್ಬೋದು, ಸರ್ ಏನಕ್ಕೆ ಅರ್ಧ ವರ್ಷದ ಪ್ರಾಫಿಟ್ ನ ಮೈನಸ್ ಮಾಡಿದೀವಿ ಅಂತ ಹೇಳಿ. ಅದು ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ. ಯಾಕೆ ಮೈನಸ್ ಮಾಡಿದೀವಿ ಅಂದ್ರೆ, ಈ ವರ್ಷ ಈ ಟೋಟಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಿದೀವಿ ಬಿಸ್ನೆಸ್ ನಲ್ಲಿ 7.5 lakh, ಅದ್ರಲ್ಲಿ ಪ್ರಾಫಿಟ್ ಅರ್ನ್ ಮಾಡಿರ್ತೀವಿ ತಾನೇ, ಮಾಡಿರ್ತೀವೋ ಇಲ್ವೋ, ಮಾಡಿರ್ತೀವಿ. ಅದರಿಂದ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಎಷ್ಟು ಜಾಸ್ತಿ ಆಗಿರುತ್ತೆ, 1.5 lakh ರೂಪಾಯಿ ಅಷ್ಟು ಜಾಸ್ತಿ ಆಗಿರುತ್ತೆ. 1.5 lakh ಜಾಸ್ತಿ ಆಗೋದು ಬೇಡ, ಅಟ್ ಲೀಸ್ಟ್ ಏನಾಗಿರ್ಬೇಕು, ಒಂದ್ ಅರ್ಧ ತಗೋಣ, ಇನ್ ಅರ್ಧ ಬಿಡೋಣ. ಅರ್ಧ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀವಿ, ಇನ್ ಅರ್ಧ ಮೈನಸ್ ಮಾಡೋಣ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಅರ್ಧ ಮೈನಸ್ ಮಾಡಿದ್ವಿ. ಇದು ಎರಡನೇ ಸ್ಟೆಪ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ಟೆಪ್. ಇದರಲ್ಲಿ ಇನ್ವೆಸ್ಟ್ಮೆಂಟ್ ತಗೋಬಾರ್ದು,
ಗುಡ್ವಿಲ್ ತಗೋಬಾರ್ದು. ಕಾರಣ ಏನಂದ್ರೆ ನಾವು ಮಾಡ್ತಾ ಇರೋದೆ ಗುಡ್ವಿಲ್. ಸಪೋಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗುಡ್ವಿಲ್ ಅಂತ ಕೊಟ್ಟಿದ್ರು ತಗೋಬಾರ್ದು, ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟರು ತಗೋಬಾರ್ದು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರು ತಗೋಬಾರ್ದು, ಅಂಡರ್ ರೈಟಿಂಗ್ ಕಮಿಷನ್ ಅಂತ ಕೊಟ್ಟಿದ್ರು ತಗೋಬಾರ್ದು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಂತ ಕೊಟ್ಟರು ತಗೋಬಾರ್ದು. ಈ ನಾಲ್ಕು ಐಟಮ್ ತಗೋಬಾರ್ದು, ಜ್ಞಾಪಕ ಇಟ್ಕೊಳ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಿದ್ಮೇಲೆ ಅರ್ಧ ವರ್ಷದ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬೇಕು. ಅರ್ಥ ಆಯ್ತಾ ಎಲ್ಲರಿಗೂ? ಈಗ ಬರೋಣ ಯಾವ್ದು ನೆಕ್ಸ್ಟ್ ಸ್ಟೆಪ್. ನಾರ್ಮಲ್ ಪ್ರಾಫಿಟ್. ಸರ್, ನಾರ್ಮಲ್ ಪ್ರಾಫಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ. ನಾರ್ಮಲ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆಯಪ್ಪ? 675,000 ಇದೆ. ಅವನೇ ಕೊಟ್ಟಿದ್ದಾನೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟ್ ಪರ್ಸೆಂಟ್ ಅಂತೆ? 15% ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಎಷ್ಟು ಅಮೌಂಟ್ ಬರುತ್ತೆ ಹೇಳಿ. 1,01,250 rupees. ಕರೆಕ್ಟಾ? ಅಲ್ಲಿಗೆ ಈ ವರ್ಷ ನಾವು ಬಂಡವಾಳ ಹಾಕಿದ್ರೆ, ಬಂಡವಾಳ ಇಷ್ಟು ಹಾಕಿದ್ರೆ ನಮಗ್ ಲಾಭ ಎಷ್ಟಪ್ಪ ಬರೋದು? ಇಷ್ಟು ಬರೋದು. ನಾವು ಬಿಸ್ನೆಸ್ ಮಾಡಿರೋದ್ರಿಂದ ಎಷ್ಟು ಲಾಭ ಬಂದಿದೆ? ಬಂಡವಾಳ ಹಾಕಿರೋದು ಇಷ್ಟು. ಇಷ್ಟಕ್ಕೆ ನಾನ್ ಬಿಸ್ನೆಸ್ ಮಾಡಿದ್ರು, ಶ್ರಾವಣಿ ಮಾಡಿದ್ರು, ಆರಾಧ್ಯ ಮಾಡಿದ್ರು, ಯಾರು ಮಾಡಿದ್ರು ಎಷ್ಟ್ ಪ್ರಾಫಿಟ್ ಬರಬೇಕು? 1,01,250 ಬರಬೇಕು. ಬಿಂದು ಮಾಡಿರೋದ್ರಿಂದ ಎಷ್ಟ್ ಬಂದಿದೆ ಲಾಭ? 1,40,000 ಬಂದಿದೆ. ಜಾಸ್ತಿ ಬಂದಿದೆ ಅಲ್ವಾ? ಹಾಗಾದ್ರೆ ಬಿಂದು ಬಿಸ್ನೆಸ್ ನಲ್ಲಿ ಎಂತ ಪ್ರಾಫಿಟ್ ಇದೆ? ಸೂಪರ್ ಪ್ರಾಫಿಟ್ ಇದೆ. ಹಾಗಾದ್ರೆ ಸೂಪರ್ ಪ್ರಾಫಿಟ್ ನ ಹೆಂಗ್ ಕಂಡುಹಿಡಿಯೋದು ಅಂದ್ರೆ, ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ನಾರ್ಮಲ್ ಪ್ರಾಫಿಟ್, ಸಾರಿ ಆವರೇಜ್ ಅಲ್ವಾ, ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಆವರೇಜ್ ಪ್ರಾಫಿಟ್ ಎಷ್ಟಪ್ಪ ಇದೆ? 1,40,000 ಮೈನಸ್ ನಾರ್ಮಲ್ ಪ್ರಾಫಿಟ್ ಈಸ್ 1,01,250. ಎಷ್ಟ್ ಬರ್ತಾ ಇದೆ? ಇದು ಸೂಪರ್ ಪ್ರಾಫಿಟ್ ಬಂತು. ಓಕೆನಾ? ಟಿಕ್ ಮಾರ್ಕ್ ಹಾಕೋಣ. ಓಕೆನಾ? ಈಗ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ಯಾವ ಮೆಥಡ್ ಅಲ್ಲಿ ಕೇಳಿದಂತೆ? 3 years ಪರ್ಚೇಸ್ ಆಫ್ ಸಿಂಪಲ್ ಅಡ್ಜಸ್ಟೆಡ್ ಪ್ರಾಫಿಟ್, ಸಿಂಪಲ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್. ಸೊ ಹಾಗಾದ್ರೆ ಸಿಂಪಲ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ನಲ್ಲಿ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಒಂದು ವರ್ಷ ಆವರೇಜ್ ಎಷ್ಟ್ ಬಂದಿದೆ? ಆವರೇಜ್ ಎಷ್ಟ್ ಬಂದಿದೆಪ್ಪ? 1,40,000 ಬಂದಿದೆ. ಎಷ್ಟ್ ವರ್ಷದಂತೆ? 3 years. 3 years ಅಂತ ಎಷ್ಟ್ ಬರುತ್ತೆ? 420,000 ಗುಡ್ ವಿಲ್ ಬರ್ತಾ ಇದೆ. ಇದು ಮೊದಲನೇ ಕ್ವಶನ್ ಗೆ ಆನ್ಸರ್. ಈ ಆವರೇಜ್ ಪ್ರಾಫಿಟ್ ಮೇಲೆ 3 times 3 times ಗುಡ್ ವಿಲ್ ಮಾಡ್ಬೇಕು. ಅರ್ಥ ಆಯ್ತಾ? ವೆರಿ ಸಿಂಪಲ್, ಓದಿದ್ರೆ ಅರ್ಥ. 3 years ಪರ್ಚೇಸ್ ಆಫ್ ಸಿಂಪಲ್ ಅಡ್ಜಸ್ಟೆಡ್, ಸಿಂಪಲ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಎಷ್ಟಿದೆ? 1,00,000. ಅದ್ರ ಮೇಲೆ ಎಷ್ಟಂತೆ? 3 times. ಕ್ಲಿಯರಾ? ಎರಡನೇ ಮೆಥಡ್ ಏನಂತ ಹೇಳ್ತಿದ್ದಾನೆ, 5 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್. ನೋಡಿ, ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಸೂಪರ್ ಪ್ರಾಫಿಟ್ ಎಷ್ಟಿದೆ ಹೇಳಿ? 38,750 ಮೆಥಡ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಓಕೆನಾ? ಎಷ್ಟಿದೆ ಸೂಪರ್ ಪ್ರಾಫಿಟ್? 38,750 ಇಂಟು 5 times ಎಷ್ಟ್ ಬರುತ್ತೆ? 1,93,750. ಕರೆಕ್ಟಾ? ಇದು ಎರಡನೇ ಕ್ವಶನ್ ಗೆ ಆನ್ಸರ್. ಮೂರನೇ ಕ್ವಶನ್ ನೋಡಿ, ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್. ಮೂರನೇದು ಕ್ಯಾಪಿಟಲೈಸೇಷನ್ ಮೆಥಡ್. ಕ್ಲಿಯರಾ? ಇದಕ್ಕೆ ನಾನು ಒಂದು ಫಾರ್ಮುಲಾ ಹೇಳಿದ್ದೆ. ಏನದು? ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಅಲ್ವಾ, ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಕರೆಕ್ಟಾ? ಸೂಪರ್ ಪ್ರಾಫಿಟ್ ಈಸ್ 38,750
divided by normal return is 15% into 100. Yes, sir. 2,58,332. 332. Banta. Moorne method to bantu. Nalakne method. Annuity method. Correct enough? Ide yalla adikintlu easy. Banta ita. Avanu clear aagi helidane. Annuity of super profit method. Correct? Idike super profit into annuity value. ಏನಿದು ಸೂಪರ್ ಪ್ರಾಫಿಟ್ ಇಂಟು ವ್ಯಾಲ್ಯೂ. ಸೂಪರ್ ಪ್ರಾಫಿಟ್ ಎಷ್ಟಪ್ಪ ಇದೆ? 38,750. ಆನ್ಯುಟಿ ವ್ಯಾಲ್ಯೂ ಅವನೇ ಕೊಟ್ಟಿದ್ದ ನೋಡಿ, 3 ಇಯರ್ಸ್ 2.2832 ಅಂತ ಹೇಳಿದ್ದಾರೆ. 2.2832 ಎಷ್ಟು ಬರುತ್ತೆ ಹೇಳಿ? 8.474 ಸರ್. ನಾಲ್ಕನೇ ಮಧ್ಯದ ಮುಗಿತು ಸರ್. ನೀವೇ ಹೇಳಿ, ಈಸಿ ಇದೆಯಾ ಇಲ್ವಾ? ಎಲ್ಲದಕ್ಕಿಂತಲೂ ಕಷ್ಟ ಅಂದ್ರೆ ಇದೆ. ಇದರಲ್ಲಿ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅಬ್ನಾರ್ಮಲ್ ಲಾಸ್ ಇನ್ಕ್ಲೂಡ್ ಆಗಿದೆ ಅಂತ ಅದನ್ನ ಆಡ್ ಮಾಡಬೇಕು. ಓಕೆನಾ? ಬಿಟ್ರೆ ಇದೆಲ್ಲ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿದೆ. 5 ಸ್ಟೆಪ್ ಬಂದೇ ಬರುತ್ತೆ ಸೂಪರ್ ಪ್ರಾಫಿಟ್ ಮೆಥಡ್. 12 ಮಾರ್ಕ್ಸ್ ಕೇಳ್ತಾ ಇದ್ರೆ ಪಕ್ಕ 5 ಸ್ಟೆಪ್ಸ್ ಕೇಳ್ತಾರೆ. ಓಕೆನಾ? ಬರ್ಕೊಳ್ಳಿ.